ಕುಸುಮವಾಹಿನಿಯ ತೃತೀಯ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಭಾಗಿಯಾದ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಕಿ ಅವರು ಸಮಾರಂಭ ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಹೆಮ್ಮೆಯ ವಾಹಿನಿಯಾಗಿ ಹುಟ್ಟಿ ಇವತ್ತು ತನ್ನ ಛಾಪನ್ನ ಕರ್ನಾಟಕದಾದ್ಯಂತ ಹರಡಿ ಕರ್ನಾಟಕ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಪಾದಕಮಲಗಳಿಗೆ ನಮಸ್ಕರಿಸುತ್ತ, ಅದೇ ರೀತಿಯಾಗಿ ಇನ್ನೂರು ಪೂಜ್ಯರಾದ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಯಾರ್ಗೋಡ್ ಕೇರಿ ಇವರ ಪಾದಕಮಲಗಳಿಗೂ ನಮಸ್ಕರಿಸುತ್ತ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸ್ವಾಮಿ ಕ್ರೀಡ ಸಂಸ್ಥೆಯ ಅಧ್ಯಕ್ಷರು, ಸತ್ಯಂ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಹಾಗೂ ನನ್ನ ಹಿರಿಯರಾದ ಅಶೋಕಣ್ಣ ಪಾಟೀಲ್ ಅವರೇ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಹಾಗೂ ನನ್ನ ಆತ್ಮೀಯರಾದ ದಿಲೀಪ್ ಕುರುಂದವಾಡಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪತ್ರಿಕಾ ಬಂಧುಗಳೇ, ಮಹಾಜನತೆ ಪತ್ರಕರ್ತರೇ, ವಿಶೇಷವಾಗಿ ಸತ್ಯಂ ವಾಹಿನಿಯು ಅಶೋಕ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪೂಜ್ಯರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಸುಮಾರು 3 ವರ್ಷಗಳ ಕಾಲ ಯಶಸ್ವಿಯಾಗಿ ರಾಜ್ಯಾದ್ಯಂತ ಸಾಮಾಜಿಕ ಕಾರ್ಯಗಳನ್ನು ಎತ್ತಿಡುವ ಮುಖಾಂತರ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿಕೊಂಡು ಬಂದಿದೆ. ಸಾಕಷ್ಟು ವಿಶೇಷವಾಗಿ ಸುದ್ದಿ ಮಾಡುವ ಮುಖಾಂತರ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಇರಬಹುದು, ರಾಜ್ಯಾದ್ಯಂತ ಒಂದು ಯಶಸ್ವಿ ವಾಹಿನಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಮುಂದೆಯೂ ಸಹ ಈ ಸತ್ಯಂ ಟಿವಿಯು ಯಶಸ್ವಿಯಾಗಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸಲಿಂತ ಪೂಜ್ಯರ ಮಾರ್ಗದರ್ಶನದಲ್ಲಿ ಬೆಳೆಯಲಿ ಅಂತ ಹೇಳ್ತಾ, ವಿಶೇಷವಾಗಿ ನನಗೆ ಇಂದು ನಾನು ಸರ್ಕಾರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದವ, ಈಗ ನನ್ನ ಹಿರಿಯ ಸಹೋದರರಾದ ಹಾಗೂ ಈ ಟಿವಿಯ ಸತ್ಯಂ ಟಿವಿಯ ಯಜಮಾನರಾದ ಅಶೋಕಣ್ಣ ಅವರು ನನಗೆ ವಿಶೇಷವಾದ ಒಂದು ಗೌರವ ನೀಡಿ ಈ ಒಂದು ವಾಹಿನಿಯ ಮುಖ್ಯ ಸಂಪಾದಕರಾಗಿ ಅಧಿಕಾರ ಒಂದು ವ್ಯವಸ್ಥೆಯಲ್ಲಿ ಕೂಡಿಸಿಕೊಟ್ಟಿದ್ದಾರೆ. ನಾನು ಈ ಸತ್ಯಂ ಟಿವಿ ಬಳಗದೊಂದಿಗೆ ಯಾವತ್ತೂ ಇರ್ತೀನಿ ಅಂತ ಹೇಳ್ತಾ ನನಗೆ ಈ ಒಂದು ಸ್ಥಾನ ಕೊಟ್ಟದ್ದಕ್ಕಾಗಿ ಎಲ್ಲ ಸತ್ಯಂ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ನಾನು ತುಂಬ ನನ್ನ ಸಂಸ್ಥೆಗಳ ಪರವಾಗಿ ಹಾಗೂ ನನ್ನ ಕುಟುಂಬದವರಿಗೆ ಅವರಿಗೆ ಕೃತಜ್ಞತೆ ಆಗಿರುತ್ತೆ ಅಂತ ಹೇಳಿ ನಾನು ಯಾರು ಮಾತನಾಡ್ತೀನಿ.